ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋ ಅಂತಹ ಈ ಕೋಡ್ಬಾಳೆ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡ್ಬಿಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಏನು ಇವತ್ತು ಕೋಡುಬಳೆ ಸೌಂಡ್ ಮಾಡ್ತಾ ಇದ್ದೀನಲ್ಲ ಅಂತ ಅನ್ಕೋತಾ ಇದ್ದೀರ ಅಲ್ವಾ ನೋಡಿ ಇವತ್ತು ಎಷ್ಟೊಂದು ಕ್ರಿಸ್ಪಿಯಾಗಿರುವಂಥ ಸೂಪರ್ ಟೇಸ್ಟ್ ಆಗಿರೋ ಆಲ್ಮೋಸ್ಟ್ ತಿಂಗಳವರೆಗೂ ಇಟ್ಟು ತಿನ್ನಬಹುದಾದಂತಹ ಕೋಡುಬಳೆ ರೆಸಿಪಿನ ನಾನು ಮಾಡಿದ್ದೀನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬಳೆ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಕಡಲೆಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟು ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಏನು ಫುಲ್ ಕಲರೆಲ್ಲ ಚೇಂಜ್ ಆಗೋದು ಬೇಡ ಸ್ವಲ್ಪ ಬಿಸಿ ಬಿಸಿ ಅಂತ ಅನಿಸಿದರೆ ಸಾಕಾಗತ್ತೆ ಅಲ್ಲಿವರಿಗೆ ಹುರ್ಕೋಬೇಕು ನೋಡಿ ಇದು ಇವಾಗ ಆಗಿದೆ ಸ್ವಲ್ಪ ಬಿಸಿ ಬಿಸಿ ಅನ್ ಅನ್ನಿಸ್ತಾ ಇದೆ ರೆಡಿಯಾಗಿದೆ ಇವಾಗ ನೋಡಿ ಕಡಲೆಬೇಳೆ ಜೊತೆ ತಣ್ಣಗಾದ ಮೇಲೆ ಒಂದು ಹತ್ತು ಹನ್ನೆರಡು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ಲು ಆಗಿದೆ ಇವಾಗ ಮತ್ತೊಂದು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಸಲ ಘಮ ಘಮ ಅಂತ ಪರಿಮಳ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ಒಂದು ಚಮಚ ಕಾಳು ಅರ್ಧ ಚಮಚ ಅರಿಶಿಣ ಪುಡಿ ಮತ್ತು ಒಂದು ಚಮಚ ಫುಲ್ ಖಾರದ ಪುಡಿನ ಹಾಕಿದ್ದೀನಿ ಇದನ್ನು ಸಹ ಇವಾಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಗಂಟುಗಳಲ್ಲಿ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಯಿಸಿರೋ ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ಕಾ ಇವಾಗ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ ಎಣ್ಣೆ ಹಾಕೋದ್ರಿಂದ ಕೋಡುಬಳೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಸಹ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಈ ರೀತಿ ಬರುತ್ತೆ ಹೀಗಾದರೆ ಕೋಡುಬಳೆ ಹಿಟ್ಟು ಪರ್ಫೆಕ್ಟಾಗಿ ಹದ ಬಂದಿದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಕಲಿಸ್ತಾ ಹೋಗಬೇಕಾಗತ್ತೆ ತುಂಬ ಜಾಸ್ತಿನ ನೀರನ್ನ ಒಂದೇ ಸಲ ಹಾಕ್ಕೋಬಾರ್ದು ಇವಾಗ ಚೆನ್ನಾಗಿ ಗಂಟುಗಳೆಲ್ಲ ಏನು ಇಲ್ಲದೇ ಇರೋ ರೀತಿ ನಾವು ಚಪಾತಿನ ಹಿಟ್ಟಿನ ಹದ ಏನು ಬರುತ್ತಲ್ಲ ಅದೇ ರೀತಿಯಲ್ಲಿ ಕಲಿಸ್ಕೋಬೇಕು ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಇವಾಗ ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆ ತಗೊಂಡು ಹಿಟ್ಟನ್ನು ನೋಡಿ ಚೆನ್ನಾಗಿ ಹೀಗೆ ನಾದಿಬಿಟ್ಟು ಹೀಗೆ ಕೋ ಕೋಡ್ಬಳೆ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಕೋಡುಬಾಳೆನೂ ಒಂದೇ ಸೈಜಲ್ಲಿ ಬರೋ ಹಾಗೆ ಆದರೆ ಹಿಟ್ ಉಂಡೆ ಮಾಡ್ಕೋತಾ ಎಲ್ಲ ಉಂಡೆನೂ ಒಂದೇ ಸೈಜಲ್ಲೇ ಇರಬೇಕು ನೋಡಿ ಚೆನ್ನಾಗಿ ನಾದಿ ಸುತ್ತಿದ್ರೆ ಚೆನ್ನ ಕೋಡುಬಾಳೆ ಚೆನ್ನಾಗಿ ಬರುತ್ತೆ ನಾವೇನಿಲ್ಲಿ ಇದೇ ರೀತಿಯಲ್ಲಿ ನಾನು ಅಷ್ಟು ಹಿಟ್ಟಲ್ಲೂ ಸಹ ಕೋಡುಬಳೆನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕೋಡುಬಳೆಗಳೆಲ್ಲ ರೆಡಿಯಾಗಿದೆ ಇದು ಇಷ್ಟನ್ನು ನಾನು ನೋಡಿ ಎಣ್ಣೆ ಬಿಸಿಗಿಟ್ಟಿನ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಿಸಿರೋ ಎಣ್ಣೆಯಲ್ಲಿ ಹೊಂಬಣ್ಣ ಬರೋ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದೊಂದನ್ನೇ ಚ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು ನೋಡಿ ಕಲ್ಲರೆಲ್ಲ ಎಷ್ಟು ಚ ಚೆನ್ನಾಗಿ ಬಂದಿದೆ ಇದು ಪರ್ಫೆಕ್ಟ್ ಆಗಿದೆ ಇವಾಗ ನಾನು ಎಣ್ಣೆಯಿಂದ ಕೋಡು ಬಾಳೆಗಳನ್ನು ತೆಗಿತಾ ಇದ್ದೀನಿ ಇದೇ ರೀತಿಯಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಷ್ಟು ಕೋಡುಬಾಳೆಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯ ಕರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕ್ರಿಸ್ಪಿಯಾಗಿರೋಂತಹ ಕೋಡು ಬಳೆ ರೆಡಿಯಾಗಿದೆ ನೋಡಿ ಹೇಗೆ ಸೌಂಡ್ ಹೇಗೆ ಬರುತ್ತೆ ಕಟ್ ಮಾಡಿದರೆ ನೋಡಿ ಒಳಗೂ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ಎಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಆಲ್ಮೋಸ್ಟ್ ತಿಂಗಳವರೆಗೂ ಸಹ ನಾವು ಈ ಕೋಡುಬಳೆನ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಫುಲ್ ತಣ್ಣಗೆ ಆದಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿರತ್ತೆ ಇವತ್ತಿನ ಈ ಕರುಂ ಕುರುಂ ಗಣೇಶ ಪ್ರಿಯವಾದ ಕೋಡು ಬಳೆ ರೆಡಿಯಾಗಿದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ನೋಡ್ಬಿಟ್ಟು ನೀವು ಸಹ ಈ ವರ್ಷದ ಹಬ್ಬಕ್ಕೆ ಈ ರೀತಿಯಾಗಿ ಕೋಡುಬಳೆನ ಮಾಡಿಕೊಳ್ಳಿ ಗಣೇಶನಿಗೆ ನೈವೇದ್ಯ ಮಾಡಬಹುದು ಈ ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಗಣೇಶನಿಗೆ ಪ್ರಿಯವಾದ ಕರಂ ಕುರುಂ ಕೋಡ್ ಮಾಡೋ ವಿಧಾನ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್